ಬಿಜೆಪಿಯ ಆಂತರಿಕ ವಿಚಾರಕ್ಕೆ ನಾವು ಹೋಗೋದಿಲ್ಲ, ತಾವೇ ಹೊಡೆದಾಡಿಕೊಂಡು ಸರ್ಕಾರ ಬಿದ್ರೆ ಚುನಾವಣೆ ಎದುರಿಸಲು ನಾವು ಸಿದ್ಧ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ವಿಚಾರ ಆ ಪಕ್ಷಕ್ಕೆ ಬಿಟ್ಟಿದ್ದು, ಮತ್ತೆ ನಾವೇನು ಹೇಳೋಲ್ಲ ಎಂದರು. ಕುಮಾರಸ್ವಾಮಿ ಸರ್ಕಾರ ಬೀಳಲಿಕ್ಕೆ ಸಿದ್ದರಾಮಯ್ಯ ಕಾರಣ ಎನ್ನುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಚುನಾವಣೆ ಬಂದಾಗ ಈ ವಿಚಾರ ಹೇಳುವ ಉದ್ದೇಶವೇನು? ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ 1.30 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ನಾನು 5 ವರ್ಷ ಸಿಎಂ ಇದ್ದಾಗ ಯಾವೊಬ್ಬ ಎಂಎಲ್ಎ ನನ್ನ ವಿರುದ್ಧವಾಗಿರಲಿಲ್ಲ. ಈಗ ಯಾಕೆ ಹೀಗಾಗ್ತಿದೆ? ಕುಮಾರಸ್ವಾಮಿ ಸಿಎಂ ಇದ್ದಾಗ ಶಾಸಕರುಗಳನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಅವರ ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಬಿಡುಗಡೆ ಮಾಡಿದರೆ ಅವರೇಕೆ ಸರ್ಕಾರ ಬೀಳಿಸ್ತಿದ್ರು? ಕುಣಿಕೆಲು ಬರದವರು ನೆಲಡೊಂಕು ಎಂದು ಕುಮಾರಸ್ವಾಮಿಗರ ಟಾಂಗ್ ನೀಡಿದರು. ಮಥುರಾ ವಿವಾದದ ಬಗ್ಗೆ ಸಿಟಿ ರವಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಮಥುರಾ ವಿಚಾರ ಜನರ ಸಮಸ್ಯೆ ಅಲ್ಲ, ಗೊಂದಲ ಕೋಮುವಾದ ಸೃಷ್ಟಿ ಮಾಡೋದಕ್ಕೆ ನಡೀತಿರೋ ಪ್ರಯತ್ನ ಎಂದು ಸಿಟಿ ರವಿಗೆ ತಿರುಗೇಟು ನೀಡಿದರು. ಪ್ರವಾಹ ನಿರ್ವಹಣೆ ವಿಚಾರವಾಗಿ ಇದೇ ತಿಂಗಳು 25, 26, 27ರಂದು ಬೆಳಗಾವಿ, ವಿಜಯಪುರ, ರಾಯಚೂರು, ಕಲಬುರಗಿ ಸೇರಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ಮಾಡುತ್ತೇನೆ. ನಾನು ಏರಿಯಲ್ ಸಮೀಕ್ಷೆ ಮಾಡದೆ ಕಾರಿನಲ್ಲಿ ಹೋಗಿ ಜನರ ಸಮಸ್ಯೆ ಆಲಿಸುತ್ತೇನೆ. ಈ ಬಾರಿ 15,000 ಕೋಟಿ ನಷ್ಟವಾಗಿದೆ. ಈವರೆಗೂ ಕೇಂದ್ರ ತಂಡ ಭೇಟಿ ನೀಡಿಲ್ಲ ಎಂದರು. ಸಂಘರ್ಷದ ಬಗ್ಗೆ ನಾವು ಮಾತಾಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಬಿಟ್ಟಿದ್ದು ಆಂತರಿಕ ಸಂಘರ್ಷ, ಅವರು ಕಚ್ಚಾಡಲಿ ಒಡೆದಾಡಲಿ, ಒಂದು ವೇಳೆ ಅವರೇ ಕಚ್ಚಾಡ್ಕೊಂಡು ಸರ್ಕಾರ ಬಿತ್ತೋದ್ರೆ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ. ಏನಂತ ರವಿಕುಮಾರ್ ಕೊಟ್ಟಿದ್ದೀನಾ, ನಳಿನ್ ಕುಮಾರ್ ಕೊಟ್ಟಿದ್ದೀನಾ, ಅವರು ಕೊಟ್ಟದ್ದು ಹೇಳಬೇಕು. ಅವತ್ತು ಇನ್ನೊಬ್ಬರಿಗೆ ಕೊಟ್ಟಿದ್ದಾರ ಇಲ್ವ ಅಂತ ಅವ್ರಿಗೇನು ಗೊತ್ತು? ನಳಿನ್ ಕುಮಾರ್ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ ಅಂದ್ರೆ ದೇವೇಗೌಡನ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು? ದೇವೇಗೌಡ ಹೇಳಬೇಕಪ್ಪ ತೊಂದರೆ ಆಗಿದ್ರೆ ನನ್ನಿದ್ರೆ. ಇವ್ರು ಯಾರ್ರಿ? ಊಹಿಸಿ, ಐ ವಾಂಟ್ ಟು ನೋ ಹೂ ಇಸ್ ದಿಸ್ ನಳಿನ್ ಕುಮಾರ್. ದೇವೇಗೌಡರಿಗೆ ತೊಂದರೆ ಆಗಿದ್ರೆ ದೇವೇಗೌಡರು ಹೇಳ್ತಾರೆ. ಏನ್ ದೇವೇಗೌಡರು ನೆನ್ನೆ ಮೊನ್ನೆ ಬಂದಿದ್ದಾರ ಪಾಲಿಟಿಕ್ಸ್ಗೆ? ನೀವು ಹುಟ್ಟಕ್ಕೂ ಮುಂಚಿತವಾಗಿ ಬಂದಿದ್ದಾರಲ್ಲಪ್ಪ. ನಳಿನ್ ಕುಮಾರ್ ಹುಟ್ಟಕ್ಕೂ ಮುಂಚಿತವಾಗಿ ಬಂದಿದ್ದಾರೆ, 62ರಲ್ಲೇ ಎಂಎಲ್ಎ ಆದರು ಅವರು. ಇದು ಚುನಾವಣೆಗೋಸ್ಕರ ಹೇಳ್ತಾ ಇರತಕ್ಕಂಥ ಸುಳ್ಳುಗಳು, ಚುನಾವಣೆಗೋಸ್ಕರ ಹೇಳ್ತಾ ಇರ್ತಕ್ಕಂಥ ಸುಳ್ಳುಗಳು. ಇದಕ್ಕೆ ಯಾವುದೇ ಬಿಡುಗಾಸನ ಕಿಮ್ಮತ್ತಿಲ್ಲ. ಅಶ್ವತ್ಥನಾರಾಯಣ ಅಯ್ಯಪ್ಪ ಬಿಡುಗಡೆ ಮಾಡು ಅಂತ ಹೇಳಪ್ಪ, ಯಾವ್ದು ಯಾವ್ದು ಏನೇನು ಇಟ್ಕೊಂಡಿದ್ದಾನೆ ಅಂತ ಎಲ್ಲರೂ ಬಿಡುಗಡೆ ಮಾಡಲಿ. ನಾವು ಬಿಡುಗಡೆ ಮಾಡಿದ್ದೀವಿ ಅಸೆಂಬ್ಲಿ ಒಳಗೆ ಹೋದ ಅದಕ್ಕೆ ಉತ್ತರ ಕೊಡು ಅಂತಳು. ನಾವು ಆಡಿಯೋ ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದ್ವಲ್ಲ ಅಸೆಂಬ್ಲಿನಲ್ಲಿ, ಅದಕ್ಕೆ ಉತ್ತರ ಕೊಡು ಅಶ್ವತ್ಥನಾರಾಯಣ. ಕುಮಾರಸ್ವಾಮಿ ಸರ್ಕಾರ ಬಿದ್ದು ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತ್ರಿ? ಅವತ್ತಿಂದ ಬಾಯಿ ಮುಚ್ಕೊಂಡು ಈಗ ಚುನಾವಣೆ ಬೈ ಎಲೆಕ್ಷನ್ ಬಂದಾಗ ಹೇಳ್ತಾ ಇದ್ರಲ್ಲ, ನಿಮ್ಮ ಉದ್ದೇಶ ಏನು? ಐ ವಾಂಟ್ ಟು ನೋ ವಾಟ್ ಈಸ್ ಯುವರ್ ಇಂಟೆನ್ಷನ್, ವೈ ಯು ಆರ್ ಕೀಪಿಂಗ್ ಕ್ವೈಟ್ ಫಾರ್ ಆಲ್ ದೀಸ್ ಡೇಸ್. ಐದು ವರ್ಷ ಅಕ್ಕಿಗೆ ಇವನೇ ದುಡ್ಡು ಕೊಟ್ಟಿದ್ನಂತ, 5 ವರ್ಷ ಹಾಲಿಗೆ ಸಬ್ಸಿಡಿ ಕೊಟ್ಟಿದ್ರು ಇವರೇ ಕೊಟ್ಟಿದ್ರಂತ ಸಾಲ. ಅಯ್ಯೋ ನಿಮ್ಗೆ ಗೊತ್ತಾ, ನಿನ್ಗೆ ಅದು ಗೊತ್ತಿಲ್ಲ, ಹೇಳಲಿಲ್ಲ ನಾನು ನಿನಗೆ. ಯಡಿಯೂರಪ್ಪ ಬಂದ ಮೇಲೆ 1,30,000 ಕೋಟಿ ಸಾಲ ಮಾಡಿದ್ದಾರೆ. ಡು ಯು ನೋ ದಟ್? 2019-20 46,000 ಕೋಟಿ, 2020-21 ಬಜೆಟ್ನಲ್ಲಿ ಹೇಳಿರೋದು 52,000 ಕೋಟಿ, ಈಗ ಮೊನ್ನೆ ಅಡಿಷನಲ್ ಆಗಿ ತಗೋತಾ ಇರೋದು 33,000 ಕೋಟಿ. ಎಷ್ಟಾಯ್ತಪ್ಪ ವರ್ಷದಾಗಿದೆ? ಎಷ್ಟಾಯ್ತು ಒಂದೇ ವರ್ಷದಲ್ಲಿ? ಸಿದ್ದರಾಮಯ್ಯ ಎಷ್ಟು ಮಾಡಿದರು ಅಂತ ಹೇಳಿ, ಯಡಿಯೂರಪ್ಪ ಎಷ್ಟು ಮಾಡಿದರು ಅಂತ ಹೇಳಿ.
ಕುಮಾರಸ್ವಾಮಿ ಬೇಡಪ್ಪ ನಮ್ದು ಹೇಳು ಅಂತಂದ್ರೆ ಕುಮಾರಸ್ವಾಮಿ ಹಿಡ್ಕೊಂಡು ಹೋಗ್ತೀನಿ. ನೋಡ್ರಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಅಗೈನ್ ಐ ಆಮ್ ರಿಪೀಟಿಂಗ್, ವೈ ಆರ್ ಯು ಕೀಪಿಂಗ್ ಕ್ವೈಟ್? ನಿಮ್ಮ ಸರ್ಕಾರ ಹೋಗಿ ಎಷ್ಟು ದಿನ ಹೋಯ್ತಪ್ಪ? ಈ ಯಡಿಯೂರಪ್ಪ ಬಂದು ಒಂದು ವರ್ಷ ಮೂರು ತಿಂಗಳಾಯ್ತಲ್ಲ, ಅಲ್ಲಿಂದ ಯಾಕೆ ಸುಮ್ಮನೆ ಇದ್ರಿ? ಅದಕ್ಕೆ ನಾನು ಹೇಳಿದೆ ನಿನ್ನೆ, ಕುಣಿಯಕ್ಕಾಗದಿದ್ದವರು ನೆಲ ಡೊಂಕಿದ್ರು. ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ಯಾರು ಎಮ್ ಎಲ್ ಆರು ವಿರುದ್ಧ ಆಗಿದ್ದಿದ್ರ ನಮಗೆ? ಹಾಂ, ಇವ್ರ ಕಾಲದಲ್ಲಿ ಯಾಕೆ ವಿರುದ್ಧ ಆದರು? ನೀವು ಎಮ್ ಎಲ್ ಎಗಳು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ಅವ್ರ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನ ಕೊಡಲಿಲ್ಲ, ಅದಕ್ಕೆ ವಿರುದ್ಧ ಆದರು. ನಮ್ಮ ಕಾಲದಲ್ಲಿ ಐದು ವರ್ಷ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ ಎಮ್ ಎಲ್ ಎನೂ ಕೂಡ ನನಗೆ ವಿರುದ್ಧವಾಗಿರಲಿಲ್ಲ. ಅವರು ಕ್ಷೇತ್ರ ಸರಿಯಾಗಿ ಅವ್ರ ಕಷ್ಟ ಸುಖ ಕೇಳಬೇಕು. ಅದೆಲ್ಲ ಬಿಡ್ಬಿಟ್ಟು ಈಗ ಸಿದ್ದರಾಮಯ್ಯನವರು ನಮಗೆ ತೊಂದರೆ ಕೊಟ್ಟರು. ಆಯ್ತಪ್ಪ, ನೀವು ಒಂದು ವರ್ಷ ಎರಡು ತಿಂಗಳು ಮುಖ್ಯಮಂತ್ರಿ ಆಗಿರುವಾಗ ಯಾಕೆ ಸುಮ್ಮನೆ ಇದ್ದೆ? ಸರ್ಕಾರ ಹೋದ ಮೇಲೆ ಒಂದು ವರ್ಷ ಮೂರು ತಿಂಗಳಾಯಿತು, ಆಗ ಯಾಕೆ ಸುಮ್ಮನೆ ಇದ್ದೆ? ಅದಕ್ಕೆ ನಾನು ಹೇಳಿದೆ, ಕುಣಿಯಲಾರದವರು ನೆಲ ಡೊಂಕೆಂದರು. ಪುನಃ ಅದನ್ನೇ ಎರಡೆರಡು ಸಾರಿ ತಿರ್ಗಾ ಮುರುಗಿ ಕೇಳಿದ್ರಿ ಅಂತ ಹಿಂಗೆ ಹೇಳ್ಕೊ ಬಂದ್ರು. ಅಷ್ಟೇ, ಅಪ್ಪನ ಒಂದು ಗುಂಡ್ರು ಒಂದೇ, ಅವನು ಒಂದು ಗುಂಡ್ರು ಒಂದೇ. ನಡಿ ನೋಡಯ್ಯ, ಮುಂದಿನ ಮುಖ್ಯಮಂತ್ರಿ ಜಮೀರ್ ಒಬ್ಬರೇ ಮಾಡೋಕ್ಕಾಗಲ್ಲ. ಮುಂದಿನ ಮುಖ್ಯಮಂತ್ರಿ ಮಾಡೋದು ಎಮ್ ಎಲ್ ಎಗಳು, ಗೆದ್ದಂಥ ಎಮ್ ಎಲ್ ಎಗಳು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅದರಿಂದ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.